ಮಣಿಪುರ ಹೆಸರಿನ ಒಂದು ಊರಿತ್ತು. ಅಲ್ಲಿನ ಜನ ತುಂಬಾ ಹಿಂದುಳಿದವರಾಗಿದ್ರು ಮತ್ತೆ ಅವರು ಗುಲಾಮರಾಗಿ ಜೀವನ ನಡೆಸ್ತಾ ಇದ್ರು. ಒಂದ್ ವೇಳೆ ಯಾರ ಮನೆಗಾದ್ರೂ ಸೈಕಲ್ ಬಂದ್ಬಿಟ್ರೆ ಆಗ ಅವರು ಇಡೀ ಊರ್ಗೆ ತಿಂಡಿ ಕೊಡ್ಬೇಕಾಗ್ತಿತ್ತು. ಅದೇ ಊರಲ್ಲಿ ರಾಮು ವಾಸ ಮಾಡ್ತಾ ಇದ್ದ. ರಾಮು ಊರಿನ ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಮಾಡ್ತಾ ತನ್ನ ಮನೇನ ನಡೆಸ್ತಾ ಇದ್ದ. ಕೆಲವೊಮ್ಮೆ ಜಮೀನ್ದಾರರ ಮನೆ ಕೆಲ್ಸ ಮಾಡ್ತಾ ಇದ್ರೆ ಕೆಲವೊಂದ್ಸಲ ಕಟ್ಟಿಗೆಗಳನ್ನ ಕಡಿತಾ ಇದ್ದ. ಅದನ್ನ ಮಾರಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದ. ಈಗೀಗ ಕಾಡಲ್ಲಿ ಕಟ್ಟಿಗೆ ಕಡಿಯೋದು ಕೂಡ ತುಂಬಾ ಕಷ್ಟ ಆಗಿದೆ. ಗೊತ್ತಿಲ್ಲ ಯಾವ ಪ್ರಾಣಿ ಯಾವಾಗ ಎದುರುಗಡೆ ಬರುತ್ತೆ ಅಂತ, ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ರಾಮು ಸ್ವಲ್ಪ ಕಟ್ಟಿಗೆಗಳನ್ನ ಕಡಿದು ಅದನ್ನ ಮಾರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾನೆ. ಬಾರಪ್ಪ ರಾಮು, ಬಾ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನನ್ನ ಕಾಯ್ತಾ ಇದ್ರಾ? ಅದ್ಯಾಕೆ, ಏನಾಯ್ತು ಹೇಳಿ. ಈ ಕಟ್ಟಿಗೆ ತಗೊಳ್ಳಿ, ನನಗೆ ದುಡ್ಡು ಕೊಟ್ಟು ಲೆಕ್ಕ ಚುಕ್ತಾ ಮಾಡಿ. ಅಯ್ಯೋ, ಜಮೀನ್ದಾರು ನಿನ್ನ ಅವ್ರ ಮನೆ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ರು, ಮತ್ತೆ ಅವ್ರು ಹೇಳ್ತಾ ಇದ್ರು ನಿನ್ನ ಹಳೆ ಲೆಕ್ಕಗಳನ್ನ ಚುಕ್ತಾ ಮಾಡ್ಬೇಕು ಅಂತ. ಏನ್ ಮಾತಾಡ್ತಾ ಇದ್ದೀರಾ? ನೀವ್ ಈ ಕಟ್ಟಿಗೆನ ತಗೊಳ್ಳಿ, ಮತ್ತೆ ಲೆಕ್ಕ ಚುಕ್ತಾ ಮಾಡಿ. ನಾನ್ ಜಮೀನ್ದಾರು ಮನೆಗೆ ಈಗ್ಲೇ ಹೋಗ್ತೀನಿ. ರಾಮು ಆ ಕಟ್ಟಿಗೆ ಮಾರವನ ಹತ್ರ ಕಟ್ಟಿಗೆನ ಕೊಟ್ಟು ದುಡ್ಡನ್ನ ತಗೊಂಡು ತುಂಬಾ ಸಂತೋಷದಿಂದ ಜಮೀನ್ದಾರನ್ನ ನೋಡೋದಕ್ಕೆ ಅಲ್ಲಿಗೆ ಹೋಗ್ತಾನೆ. ಆಗ ಜಮೀನ್ದಾರ ಲೆಕ್ಕಾಚಾರ ಮಾಡೋನ್ ಹತ್ರ ಮಾತಾಡ್ತಾ ಇರ್ತಾನೆ. ಈ ಊರಿನ ಜನರನ್ನ ಗುಲಾಮರನ್ನಾಗಿ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಏನ್ ಮಾಡೋದು, ಅವರನ್ನ ಹತಾಶರನ್ನಾಗ್ಸೋದು ಕಷ್ಟ ಕೊಡೋದು. ಅವರು ಖುಷಿಯಾಗಿರೋದಕ್ಕೆ ಬಿಡ್ಲೇಬಾರ್ದು. ಒಂದ್ ವೇಳೆ ಅವ್ರು ಖುಷಿಯಾಗಿದ್ರೆ ಗುಲಾಮರು ಹೇಗಾಗ್ತಾರೆ? ಗುಲಾಮರು ಯಾರಾಗ್ತಾರೆ ಅಂದ್ರೆ ಯಾರು ಹತಾಶರಾಗಿದಾರೋ, ಯಾರು ಕಷ್ಟದಲ್ಲಿದಾರೋ. ಖಂಡಿತ ನೀವು ಸರಿಯಾಗಿ ಹೇಳಿದ್ರಿ ಜಮೀನ್ದಾರೆ. ಅದಕ್ಕೆ ನಿಮ್ಮ ಮುಂದೆ ನೂರಾರು ಜನ ನೌಕರರು ಹಿಂದೆ ಮುಂದೆ ಅಲಿತಾ ಇರ್ತಾರೆ. ಅವರಿಬ್ರು ಆಡ್ತಿದ್ದಂತ ಮಾತನ್ನ ದೂರ ನಿಂತಿದ್ದ ರಾಮು ತುಂಬಾ ಚೆನ್ನಾಗಿ ಕೇಳಿಸ್ಕೊತಾನೆ ಮತ್ತೆ ಮನ್ಸಲ್ಲಿ ಯೋಚನೆ ಮಾಡ್ತಾನೆ. ಎಷ್ಟು ಕೆಟ್ಟತನ ತುಂಬಿದ ಇವ್ರ ಮನ್ಸಲ್ಲಿ. ಇಡೀ ಊರನ್ನ ಗುಲಾಮರನ್ನಾಗಿ ಮಾಡ್ಬೇಕು ಅಂತಿದ್ದಾರೆ ಇವರು. ಒಂದ್ ವೇಳೆ ಯಾರಾದ್ರೂ ಸಹಾಯ ಕೇಳ್ಕೊಂಡು ಇವ್ರ ಹತ್ರ ಬಂದ್ರೆ ಖಂಡಿತವಾಗ್ಲೂ ಅವರು ಮೂರ್ಖರು. ರಾಮು ಜಮೀನ್ದಾರನ ಹತ್ರ ಹೋಗಿ ಹೇಳ್ತಾನೆ, ದೇಶಕ್ಕೆ ಯಾವತ್ತೋ ಸ್ವತಂತ್ರ ಸಿಕ್ಕಿದೆ ಜಮೀನ್ದಾರ್ರೆ, ಆದ್ರೆ ನಿಮ್ಮಂತ ಮೇಲ್ವರ್ಗದ ಜಮೀನ್ದಾರ್ ಇದಾರಲ್ಲ, ಅವರು ಗುಲಾಮಗಿರಿ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತಾರೆ. ಅವರು ಬಡವರನ್ನ ಗುಲಾಮರ ಅನ್ಕೋತಾರೆ, ಸಾಮಾನ್ಯರನ್ನ ಮೂರ್ಖರು, ಪ್ರಾಮಾಣಿಕರನ್ನ ದಡ್ರು ಅನ್ಕೋತಾರೆ. ನಿನಗೆ ಬುದ್ಧಿ ಸರಿ ಇದೆಯಾ ರಾಮು? ಏನ್ ಮಾತಾಡ್ತಾ ಇದೀಯಾ? ನಿನಗೆ ಎಷ್ಟೊಂದು ಧೈರ್ಯ ಇದೆ ನನ್ ಮುಂದೆ ಈ ತರ ಮಾತಾಡೋದಕ್ಕೆ? ದೊಡ್ಡ ವ್ಯಕ್ತಿಯಿಂದ ಚಿಕ್ಕ ಮಾತು ಜಮೀನ್ದಾರೆ. ಸರಿ, ನೀವ್ ಹೇಳಿ, ನನ್ನ ಹುಡುಕ್ತಾ ಇದ್ರಂತೆ, ಸಂತೆಯಲ್ಲಿ ಏನಾದ್ರೂ ಕೆಲ್ಸ ಆಯ್ತಾ? ಇವತ್ತು ನನ್ನ ಮಗನ ಹುಟ್ಟಿದಬ್ಬ, ಹೋಗು, ಹೋಗಿ ಮಂಟಪ ರೆಡಿ ಮಾಡು, ಮತ್ತೆ ಇಡೀ ಊರಿಗೆ ತಿಳಿಸ್ಬಿಡು ನಮ್ ಮನೇಲಿ ಇವತ್ತು ಊಟ ಇರುತ್ತೆ ಅಂತ. ಜೊತೆಗೆ ಈ ಮಿಠಾಯಿ ಅವನು ಕೂಡ ಬರ್ತಾನೆ, ನೀನು ಅವನಿಗೆ ಸಹಾಯ ಮಾಡು. ಸರಿ ಜಮೀನ್ದಾರ್ರೆ, ಮತ್ತೆ ನೀವು ಹೋದ್ಸಲ ಮಾಡಿಸ್ಕೊಂಡಿದ್ದ ಕೆಲ್ಸದ ಸಂಬಳ ಕೂಡ ಬಾಕಿ ಇದೆ, ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಳ್ಳಿ. ನಿನ್ನ ಲೆಕ್ಕನ ನಾನು ಈಗಲೇ ಚುಕ್ತಾ ಮಾಡ್ತೀನಿ, ಮೊದ್ಲೋಗಿ ಎಲ್ಲ ಕೆಲ್ಸ ಮಾಡು. ಪಾರ್ಟಿಯ ಎಲ್ಲಾ ತಯಾರಿ ರಾಮು ಕೈಯಲ್ಲೇ ನಡೀತಾ ಇತ್ತು. ಅವನು ಊರಲ್ಲಿ ಎಲ್ಲಾ ಮನೆಗೂ ಹೋಗಿ ಇನ್ವೈಟ್ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲ್ಸನೂ ಅವನೇ ಮಾಡ್ತಾ ಇದ್ದ. ಬನ್ನಿ, ಎಲ್ಲ ಹೊಟ್ಟೆ ತುಂಬಾ ತಿನ್ನಿ, ಊಟನ ತುಂಬಾ ಶುಚಿ ರುಚಿಯಾಗಿ ಮಾಡಿದೀವಿ, ವಿಧ ವಿಧದ ಭಕ್ಷ್ಯಗಳು ಇಲ್ಲಿವೆ, ಬೇಕಾದಷ್ಟು ಹೊಟ್ಟೆ ತುಂಬಾ ತಿನ್ಕೊಂಡೋಗಿ. ಅಲ್ಲ ಕಣೆ, ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಲ್ವಾ? ಊಟದ ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ರಾಮು ಎಲ್ಲೆಲ್ಲಿ ಕೆಲ್ಸ ಮಾಡ್ತಾನೋ ಅಲ್ಲೆಲ್ಲ ಹೀಗೆ ಇರುತ್ತೆ. ಸರಿಯಾಗಿ ಹೇಳಿದ್ರಿ ನೀವು, ರಾಮು ಕೈಯಲ್ಲಂತೂ ಜಾದೂನೇ ಇದೆ. ಅದ್ ಯಾವುದೇ ಅಡಿಗೆ ಆದ್ರೂ ರಾಮು ಕೈಯಿಂದ ಮಾಡಿದ್ರೆ ಅದ್ರ ರುಚಿ ತುಂಬಾ ಜಾಸ್ತಿ ಆಗ್ಬಿಡತ್ತೆ. ಊರಿನ ಜನ ಎಲ್ಲ ತುಂಬಾ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ ಮತ್ತೆ ಎಲ್ರೂ ರಾಮುನ ಹೊಗಳಿದ್ದೇ ಹೊಗಳಿದ್ದು. ಆದ್ರೆ ಜಮೀನ್ದಾರ ಮತ್ತೆ ಅವನ ಮಗನ್ಗೆ ಈ ವಿಷಯ ಅಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾವಾಗ ರಾಮು ಜಮೀನ್ದಾರನ್ ಮನೆಗೆ ತನ್ನ ಹಕ್ಕಿನ ದುಡ್ಡು ಕೇಳೋದಕ್ಕೆ ಹೋಗ್ತಾನೋ ಆಗ ಜಮೀನ್ದಾರ ಮತ್ತೆ ಅವನ ಮಗನಿಗೆ ಈ ವಿಷಯ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಜಮೀನ್ದಾರೆ, ಈಗ ಎಲ್ಲಾನು ತುಂಬಾ ಚೆನ್ನಾಗಿ ಆಯ್ತಲ್ವಾ? ಇಡೀ ಊರ್ನವರೆಲ್ಲ ಬಂದಿದ್ರು, ಮತ್ತೆ ನಿಮ್ಮ ಮಗನ ಸಮಾರಂಭನ ತುಂಬಾನೇ ಕೊಂಡಾಡಿದ್ರು. ಈಗ ಕೊಡಿ ನನ್ನ ಶ್ರಮದ ದುಡ್ಡನ್ನ. ಎಲ್ಲಾನು ಆಗಿದೆ, ಆದ್ರೆ ಕೆಲವೊಂದು ಸರಿಯಾಗಿಲ್ಲ. ನನ್ನ ಮಗನ ಜನ್ಮದಿನಕ್ಕೆ ಊರಿನ ಯಾವುದೇ ಜನ ಕೂಡ ಶುಭ ಕೋರ್ಲಿಲ್ಲ. ಅವ್ರು ಬಂದ್ರು, ಊಟ ಮಾಡಿದ್ರು, ನಿನ್ನ ಚೆನ್ನಾಗಿ ಹೊಗಳಿ ಹೋಗ್ತಾ ಇದ್ರು, ಅರ್ಥ ಆಯ್ತಾ? ಇವ್ರಗಳಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಮತ್ತೆ ನಿನ್ನ ದುಡ್ಡಿನ ವಿಷಯಕ್ಕೆ ಬಂದ್ರೆ ನೀನ್ ಅದನ್ನ ತಗೊಂಡ್ ಹೋಗ್ಬೋದು. ಜಮೀನ್ದಾರ ರಾಮುಗೆ ದುಡ್ಡು ಕೊಡ್ತಾನೆ. ರಾಮು ಅಲ್ಲಿಂದ ಹೊರಟ್ಬಿಡ್ತಾನೆ. ಮಾಲೀಕ್ರೆ,
ಇದೇನಿದು, ರಾಮುಗೆ ನೀವು ಅವನ್ ದುಡ್ಡನ್ನ ಅಷ್ಟು ಸುಲಭವಾಗಿ ಕೊಟ್ರಲ್ಲ, ಅದಷ್ಟು ಸರಿ ಅನ್ನಿಸ್ಲಿಲ್ಲ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನಾನು ರಾಮುನ ಹಿಂದೆ ಇಬ್ರು ಗೂಂಡಗಳನ್ನ ಬಿಟ್ಟಿದ್ದೀನಿ. ಹೇಗಿದ್ರು ಅವನು ಕಾಡಿನ ದಾರಿಯಲ್ಲಿ ತನ್ನ ಮನೆಗೆ ಹೋಗ್ತಾ ಇರ್ತಾನೆ. ಆ ಇಬ್ರು ಗೂಂಡಗಳು ಅವನ್ನ ಚೆನ್ನಾಗಿ ಹೊಡೆದು ರಾಮು ಹತ್ರ ಇರೋ ದುಡ್ಡನ್ನ ಕಿತ್ಕೋತಾರೆ. ತೆಗಿ ತೆಗಿ ತೆಗಿ, ದುಡ್ಡು ತೆಗಿ, ದುಡ್ಡು ತೆಗಿಯೋ, ದುಡ್ಡು ತೆಗಿ, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೇನೆ ನೀನು, ದುಡ್ಡು ತೆಗಿಯೋ. ಆ ಇಬ್ರು ಗೂಂಡಗಳನ್ನ ನೋಡಿ ರಾಮು ತುಂಬಾನೇ ಹೆದರ್ ಬಿಡ್ತಾನೆ. ಸರಿ ತಗೊಳ್ಳಿ ದುಡ್ಡು, ಈ ದುಡ್ಡು ತಗೊಳ್ಳಿ, ಮತ್ತೆ ಇಲ್ಲಿಂದ ಹೋಗಿ, ದಯವಿಟ್ಟು ನೀವು ನನಗೇನು ಮಾಡಬೇಡಿ. ಆ ಗೂಂಡಗಳು ಹೋಗ್ತಿದ್ದ ಹಾಗೆ ರಾಮು ತುಂಬಾ ಜೋರಾಗಿ ಅಳೋಕ್ ಶುರು ಮಾಡ್ತಾನೆ. ಅಯ್ಯೋ ದೇವ್ರೆ, ನಾನ್ ನಿನಗೇನ್ ಮಾಡಿದ್ದೆ? ನನ್ನ ಕುಟುಂಬ ತುಂಬಾ ದಿನಗಳಿಂದ ಕಷ್ಟ ಪಡ್ತಾ ಇದೆ. ಆದ್ರೆ ನಾನಾದ್ರೂ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿ ಅವ್ರ ಹೊಟ್ಟೆ ತುಂಬಿಸ್ಬೇಕು ಅಂತಿದ್ದೆ. ನಾನ್ ನಿನ್ನ ಹತ್ರ ಹೆಚ್ಚಾಗಿ ಏನು ಕೇಳಲಿಲ್ಲ, ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ರಾಮು ಅಳ್ತಾ ಇರೋಂತ ಶಬ್ದನ ಕೇಳಿ ಕಾಡಿನ ಎಷ್ಟೋ ಪ್ರಾಣಿಗಳು ಆ ಕಡೆ ಈ ಕಡೆ ಓಡಕ್ ಶುರು ಮಾಡತ್ವೆ. ಆ ಪ್ರಾಣಿಗಳಲ್ಲಿ ಒಂದು ಮೊಲ ಪೆಟ್ಟು ಬಿದ್ದಂತ ಸ್ಥಿತಿಯಲ್ಲಿ ರಾಮು ಮುಂದೆ ಬಂದು ನಿಲ್ಲತ್ತೆ. ಅಯ್ಯೋ ಇದೇನಿದು, ಇದ್ರ ಪರಿಸ್ಥಿತಿ ಅಂತೂ ತುಂಬಾ ಚಿಂತಾಜನಕವಾಗಿದೆ. ನಾನು ಇದ್ರ ಪ್ರಾಣನ ಉಳಿಸ್ಬೇಕು, ಇಲ್ಲ ಅಂದ್ರೆ ಈ ಮೊಲ ತನ್ನ ಪ್ರಾಣ ಕಳ್ಕೊಂಡ್ಬಿಡುತ್ತೆ. ರಾಮು ಆ ಮೊಲಕ್ಕೆ ಸಹಾಯ ಮಾಡ್ತಾನೆ. ಯಾವಾಗ ಮೊಲಕ್ಕೆ ಪ್ರಜ್ಞೆ ಬರುತ್ತೋ ಆಗ ಮೊಲ ರಾಮುಗೆ ಹೇಳತ್ತೆ, ಅರೆ ರಾಮು, ನೀ ನನ್ನನ್ನ ಗುರ್ತಿಡಿಲಿಲ್ವಾ? ನಾನು ನಿನ್ನ ಬಾಲ್ಯದ ಸ್ನೇಹಿತ. ಆ ಮೊಲ ಆಡಿದ ಮಾತುಗಳನ್ನ ಕೇಳಿ ರಾಮು ತುಂಬಾನೇ ಹೆದರ್ ಬಿಡ್ತಾನೆ. ಅಯ್ಯೋ ನೀನ್ ಮಾತಾಡ್ತಾ ಇದೀಯಾ, ಇದೆಲ್ಲ ಹೇಗಾಗ್ತಾ ಇದೆ? ನಿನಗ್ ನನ್ನ ಹೆಸರೇ ಗೊತ್ತು, ಮತ್ತೆ ನನ್ನ ಬಾಲ್ಯದ ಗೆಳೆಯ, ಇದೆಲ್ಲ ಏನಿದು, ಏನ್ ಮಾತಾಡ್ತಾ ಇದೀಯಾ? ಅಯ್ಯೋ ನೀನು ಶಾಂತವಾಗು, ನಾನೊಂದು ಮಾಯದ ಮೊಲ, ನನ್ಗನ್ಸತ್ತೆ ನಾನ್ ನಿನ್ಗೆ ನೆನಪ್ ಮಾಡಿಸ್ಬೇಕು, ಇಲ್ ನೋಡು. ಆ ಮಾಯಾವಿ ಮೊಲ ತನ್ನ ಜಾದೂ ಶಕ್ತಿಗಳಿಂದ ರಾಮುಗೆ ತನ್ನ ಬಾಲ್ಯದ ವಿಷಯಗಳನ್ನ ತೋರಿಸತ್ತೆ. ರಾಮು ಕಣ್ಮುಂದೆ ತನ್ನ ಬಾಲ್ಯದ ವಿಷಯಗಳನ್ನ ನೋಡ್ತಿರ್ತಾನೆ. ಅದ್ರಲ್ಲಿ ರಾಮು ಅದೇ ಮೊಲದ ಜೊತೆ ಆಟ ಆಡ್ತಾ ಇರ್ತಾನೆ. ಆ ಮೊಲಕ್ಕೆ ಊಟ ತಿನ್ನಿಸ್ತಾ ಇರ್ತಾನೆ, ಅದಕ್ಕೆ ನೀರ್ ಕುಡಿಸ್ತಾ ಇರ್ತಾನೆ. ಇದೆಲ್ಲ ಹೇಗಾಗುತ್ತೆ? ಆ ಹುಡುಗ ಅಂತೂ ನಾನು, ಮತ್ತೆ ನನಗ್ ನೆನಪಿರೋ ಹಾಗೆ ನನ್ ತಂದೆ ನಿನ್ನ ಯಾವ್ದೋ ಜಾದೂಗಾರಂಗ್ ಮಾರಿದ್ರಲ್ಲ. ನೀನು ಸರಿಯಾಗಿ ಹೇಳ್ತಿದ್ಯಾ, ಅದೇ ಜಾದೂಗಾರನ ಸಹಾಯದಿಂದ ನಾನು ಮಾಯಾವಿ ಮೊಲ ಆಗ್ಬಿಟ್ಟಿದ್ದೀನಿ, ಮತ್ತೆ ಈ ಕಾಡಲ್ಲಿ ವಾಸ ಮಾಡ್ತಿದ್ದೀನಿ. ಒಂದು ಹುಲಿ ನನ್ ಮೇಲೆ ದಾಳಿ ಮಾಡ್ತು, ನಾನ್ ಅದ್ರಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಓಡ್ ಬಂದೆ, ಮತ್ತೆ ನೀನು ನನ್ನ ಪ್ರಾಣ ಉಳಿಸ್ದೆ. ಈಗ ನೀನು ನನ್ನಿಂದ ಯಾವ್ದಾದ್ರೂ ಎರಡು ವಸ್ತುನ ಕೇಳ್ಬೋದು, ನಾನದನ್ನ ಖಂಡಿತ ಪೂರೈಸ್ತೀನಿ. ನನಗೆ ನಿನ್ನಿಂದ ಏನು ಬೇಕಾಗಿಲ್ಲ, ನೀನ್ ನನ್ನ ಇಲ್ಲಿಂದ ಒಬ್ನೇ ಬಿಟ್ಟು ಹೋಗ್ಬಿಡು, ಬೇರೆ ಏನು ಬೇಕಾಗಿಲ್ಲ. ರಾಮು ಈ ರೀತಿ ಹತಾಶನಾಗಿರೋದನ್ನ ನೋಡಿ ಮೊಲ ತನ್ನ ಜಾದೂ ಶಕ್ತಿಗಳಿಂದ ಅದೇ ಜಾಗದಲ್ಲಿ ಪಾನಿಪುರಿ ಮರನ ಮಾಡ್ಬಿಡತ್ತೆ. ಇದೇನಿದು, ಪಾನಿಪುರಿ ಮರನ? ಈ ತರ ನೀನ್ ಯಾಕೆ ಮಾಡ್ದೆ? ನೀನು ಈ ಪಾನಿಪುರಿಗಳನ್ನ ಮಾರಿ ನಿನ್ನ ಮನೇನ ನಡೆಸಬಹುದು. ಈ ಪಾನಿಪುರಿ ಮರದಿಂದ ಪುರಿಗಳನ್ನ ಕಿತ್ತು ಅಲ್ಲಿ ಮುಂದೆ ಇರೋ ಬಾವಿಯಿಂದ ನೀರ್ ತಗೊಂಡು ನೀನ್ ಅದನ್ನ ಮಾರ್ಬಿಡು, ಇದ್ರಿಂದ ನಿನ್ಗೆ ದುಡ್ಡು ಸಿಗತ್ತೆ, ಮತ್ತೆ ನಾನ್ ಕೊಟ್ಟ ಮಾತು ಕೂಡ ಆಗತ್ತೆ. ಆ ಮಾಯಾವಿ ಮೊಲದ ವರದ ಸಹಾಯದಿಂದ ರಾಮುಗೆ ತುಂಬಾನೇ ಖುಷಿಯಾಗತ್ತೆ, ಮತ್ತೆ ಸಂತೋಷದಲ್ಲಿ ಅವನ ಕಣ್ಣಿಂದ ನೀರ್ ಬರ್ತಿರತ್ತೆ. ಧನ್ಯವಾದ ಮಿತ್ರ, ಬಾಲ್ಯದಲ್ಲಿ ಮಾಡಿರೋ ಉಪಕಾರನ ನೀನ್ ಇಲ್ಲಿವರೆಗೂ ನೆನ್ಪಿಟ್ಕೊಂಡಿದ್ಯಾ, ಧನ್ಯವಾದ. ನಾನು ಈ ಪಾನಿಪುರಿನ ಮಾರ್ಕೊಂಡು ನನ್ನ ಮನೆನ ತುಂಬಾ ಚೆನ್ನಾಗ್ ನಡೆಸ್ತೀನಿ. ಮತ್ತೆ ಮಾರನೇ ದಿನದಿಂದ ಅದೇ ರೀತಿ ಆಗತ್ತೆ. ರಾಮು ಆ ಪಾನಿಪುರಿ ಮರದಿಂದ ಸಾಕಷ್ಟು ಪೂರಿಗಳನ್ನ ಕಿತ್ಕೋತಾನೆ, ಮತ್ತೆ ಅಲ್ಲೇ ಇದ್ದಂತ ಬಾವಿಯಿಂದ ಹುಳಿಯಾದಂತ ನೀರನ್ನ ಕೂಡ ತಗೋತಾನೆ, ಮತ್ತೆ ಅದನ್ನ ಒಂದು ಅಂಗಡಿಯಲ್ಲಿಟ್ಕೊಂಡು ಮಾರ್ತಾನೆ. ರಾಮು ಅಣ್ಣ, ಒಂದು ಪ್ಲೇಟ್ ಪಾನಿಪುರಿ ಕೊಡು, ನಿನ್ನ ಕೈಯಲ್ಲಿ ಏನೋ ಜಾದೂ ಇದೆ, ಜಾದೂ. ಹಾ ಮತ್ತಿನ್ನೇನು, ಒಂದೇ ಟೈಮ್ಗೆ ಒಂದ್ ಪ್ಲೇಟ್ ಪಾನಿಪುರಿ ತಿನ್ನೋಕೆ ಆಗಲ್ಲ, ಅದ್ರಿಂದ ಮನ್ಸು ಕೂಡ ತುಂಬಲ್ಲ, ಕಡೆ ಪಕ್ಷ ಮೂರ್ ಪ್ಲೇಟ್ ಪಾನಿಪುರಿ ಆದ್ರೂ ತಿನ್ಲೇಬೇಕು ಅನ್ಸತ್ತೆ. ಅಯ್ಯೋ ಇದೆಲ್ಲ ಕೇವಲ ನಿಮ್ಗಳ ಪ್ರೀತಿ ಅಷ್ಟೇ. ನಾವೀಗ ಕೇಳ್ಪಟ್ವಿ, ನಿನ್ನ ಮನೆನ ರಿಪೇರಿ ಕೂಡ ಮಾಡಿಸಿದೆ ಅಂತೆ, ತುಂಬಾ ಒಳ್ಳೇದಾಯ್ತು. ಈಗ ನಿನ್ನ ಮನೆ ತುಂಬಾ ಸುಂದರವಾಗಿ ಮತ್ತೆ ಸೊಗಸಾ ಕಾಣ್ತಾ ಇದೆ. ಎಲ್ಲ ದೇವರ ಕೃಪೆ.
ಈಗ ರಾಮು ಪಾನಿಪುರಿ ಮಾರಿ ತನ್ನ ಮನೆಯನ್ನ ತುಂಬಾ ಚೆನ್ನಾಗಿ ನಡೆಸ್ತಾ ಇರ್ತಾನೆ. ಹೀಗೆ ಸಾಕಷ್ಟು ತಿಂಗಳುಗಳು ಕಳೆಯುತ್ತೆ. ರಾಮು ತನ್ನ ಊರಲ್ಲಿ ಒಂದು ಗಾಡಿ ಕೂಡ ತಗೋತಾನೆ. ಆ ಗಾಡಿ ಮೇಲೆ ಪಾನಿಪುರಿ ಅಂಗಡಿಯನ್ನ ಇಟ್ಕೊಂಡು ರಾಮು ಮತ್ತೆ ಅವನ ಹೆಂಡತಿ ಸಂಧ್ಯಾ ಊರಿಂದ ಊರಿಗೆ ಹೋಗಿ ಇಬ್ರು ಪಾನಿಪುರಿ ಮಾರೋ ಅಂತ ಕೆಲಸ ಮಾಡ್ತಿರ್ತಾರೆ. ಈ ಮಾತಂತೂ ಜಮೀನ್ದಾರನಿಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಏ ರಾಮುನ ನೋಡು, ಮೊನ್ನೆ ಮೊನ್ನೆ ವ್ಯಾಪಾರ ಶುರು ಮಾಡ್ಕೊಂಡ, ಮತ್ತೆ ಇದ್ದಕ್ಕಿದ್ದಾಗೆ ಅಷ್ಟು ದೊಡ್ಡ ಶ್ರೀಮಂತ ಆಗ್ಬಿಟ್ಟ. ಯಾವ ಊರಿನಲ್ಲಿ ಸೈಕಲ್ ಕೂಡ ಇರ್ಲಿಲ್ವೋ, ಆ ಊರಲ್ಲಿ ರಾಮು ಸ್ಕೂಟಿಯಲ್ಲಿ ಪಾನಿಪುರಿ ಮಾರ್ತಾ ಇದಾನೆ. ಒಂದ್ ವೇಳೆ ಹೀಗೆ ಆಗ್ತಿದ್ರೆ ಮಾಲೀಕರೇ, ರಾಮು ಸ್ವಲ್ಪನೇ ದಿನಗಳಲ್ಲಿ ನಿಮಗಿಂತ ದೊಡ್ಡ ಶ್ರೀಮಂತನಾಗ್ಬಿಡ್ತಾನೆ, ಮತ್ತೆ ಅವನಿಗೆ ತುಂಬಾ ಗೌರವನೂ ಸಿಗುತ್ತೆ. ನೀನೀಗ ಅವನ ಕೇವಲ ಹೊಗಳ್ತಾನೆ ಇರ್ತೀಯೋ, ಇಲ್ಲ ನನಗೇನಾದ್ರೂ ಐಡಿಯಾ ಕೊಡ್ತೀಯೋ? ನಾವು ರಾಮನ ವ್ಯಾಪಾರನ ಹಾಳ್ ಮಾಡ್ಬೇಕು. ಒಂದು ಉಪಾಯ ಇದೆ, ನೆನಪಿದೆಯಾ ನಿಮ್ಗೆ? ನಿಮ್ಮ ಇಬ್ರು ಗೂಂಡಗಳಿದಾರಲ್ಲ, ಅವ್ರಿಗೆ ಹೇಳಿ ಅವನ ಸ್ಕೂಟಿ ಪಾನಿಪುರಿನ ಒಡೆದ ಹಾಕಿ ನಿಮ್ಮ ಲೆಕ್ಕನ ಚುಕ್ತಾ ಮಾಡ್ಕೊಳ್ಳಿ. ನೀನೇನೇ ಹೇಳು ಶಾನ್ಭೋಗ, ನೀನಂತೂ ತುಂಬಾನೇ ಕಿಲಾಡಿ. ಹಾಗೇನೆ ಮಾಡೋಣ, ಮತ್ತೆ ಈ ಸಲ ನಾನು ಕೂಡ ಹೋಗ್ತೀನಿ ಅವನ ಸ್ಕೂಟಿ ಪಾನಿಪುರಿ ಒಡೆದೋಗೋದನ್ನ ನೋಡೋದಕ್ಕೆ. ಜಮೀನ್ದಾರ ಮತ್ತು ಲೆಕ್ಕ ನೋಡೋ ಅಂತವನು ರಾಮು ಮನೆ ಹತ್ರ ಹೋಗ್ತಾರೆ. ಮತ್ತೆ ಮರದ ಹಿಂದೆ ನಿಂತ್ಕೊಂಡು ಆ ಗೂಂಡಾಗಳ ಕೆಲ್ಸನ ನೋಡ್ತಾ ಇರ್ತಾನೆ. ಆ ಗೂಂಡಾಗಳು ಪಾನಿಪುರಿ ಅಂಗಡಿನ ಮುರಿತಿದ್ದ ಹಾಗೆ ಜಮೀನ್ದಾರ ಮತ್ತೆ ಲೆಕ್ಕಾಚಾರ ನೋಡೋರು ತುಂಬಾ ಖುಷಿಯಾಗ್ಬಿಡ್ತಾರೆ. ಈಗ ಬರ್ತಾ ಇದೆಯಲ್ವಾ ಖುಷಿಯೇ, ಆದ್ರೆ ಇದರಿಂದ ಅವನ್ಗೆ ಯಾವುದೇ ರೀತಿ ನಷ್ಟ ಆಗಲ್ಲ. ನಾನ್ ನೋಡಿದೀನಿ ಮಾಲೀಕರೇ, ಆ ಸ್ಕೂಟಿ ತಗೊಂಡು ರಾಮು ಯಾವಾಗ್ಲೂ ಒಂದು ಮರದ ಹತ್ರ ಹೋಗ್ತಾ ಇದ್ದ, ಮತ್ತೆ ಅಲ್ಲಿಂದ ಸ್ಕೂಟಿ ಪಾನಿಪುರಿ ತಗೊಂಡು ಹೋಗ್ತಾ ಇದ್ದ. ನನಗನ್ನಿಸ್ತಾ ಇದೆ ನಾವು ಕಾಡಿಗೆ ಹೋಗಿ ಆ ಜಾಗ ಕೂಡ ನೋಡ್ಬೇಕು ಅಂತ. ಈ ಮಾತ್ ನೀನ್ ನನಗೆ ಮೊದ್ಲ ಯಾಕೆ ಹೇಳಲಿಲ್ಲ? ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ತಗೋ, ಇಡೀ ಕಾಡನ್ನ ಇವತ್ತು ಸುಟ್ಟು ಹಾಕ್ಬಿಡೋಣ. ಒಂದು ಚಿಕ್ಕ ಹುಲ್ಲು ಕಡ್ಡಿ ಕೂಡ ಉಳಿಬಾರ್ದು ಈ ಕಾಡಲ್ಲಿ. ಜಮೀನ್ದಾರ ಮತ್ತೆ ಅವನ ಗೂಂಡಗಳು ಪೆಟ್ರೋಲ್ ಅನ್ನ ತಗೊಂಡ್ ಬರ್ತಾರೆ. ಮತ್ತೆ ಆ ಪಾನಿಪುರಿ ಮರದ ಹತ್ರ ಬರ್ತಾರೆ. ಮತ್ತೆ ಅಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಪಾನಿಪುರಿ ಮರ ಇರುತ್ತೆ. ಅಲ್ಲಿಂದಾನೆ ರಾಮು ಪೂರಿಗಳನ್ನ ಕಿತ್ಕೊಂಡ್ ಬರ್ತಾ ಇರ್ತಾನೆ. ಓಹೋ, ಹಾಗಿದ್ರೆ ಇದಾ ವಿಷಯ? ಈಗ ನನಗೆಲ್ಲ ಅರ್ಥ ಆಗೋಯ್ತು. ಈ ಎಲ್ಲ ಮರಗಳನ್ನ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡಿ. ಮತ್ತೆ ಅದೇ ರೀತಿ ಆಗತ್ತೆ, ಜಮೀನ್ದಾರ ಪೂರ್ತಿ ಕಾಡಿಗೆ ಬೆಂಕಿ ಹಚ್ಚಬಿಡ್ತಾನೆ, ಆದ್ರೆ ಒಂದು ಮರ ಕೂಡ ಸುಡೋದಿಲ್ಲ. ಇದನ್ನ ನೋಡಿ ಜಮೀನ್ದಾರ ಮತ್ತೆ ಗೂಂಡಾಗಳು ಆ ಲೆಕ್ಕಾಚಾರ ನೋಡೋನು ದಿಗ್ಭ್ರಾಂತರಾಗ್ತಾರೆ. ಆಗ ಜಮೀನ್ದಾರನ ಒಬ್ಬ ವ್ಯಕ್ತಿ ಓಡೋಡ್ತಾ ಜಮೀನ್ದಾರನ ಹತ್ರ ಬಂದು ಹೇಳ್ತಾನೆ, ಜಮೀನ್ದಾರೆ ಜಮೀನ್ದಾರೆ, ನಿಮ್ಮ ಫ್ಯಾಕ್ಟರಿ ಮತ್ತೆ ಮನೆಗೆ ಬೆಂಕಿ ಬಿದ್ದಿದೆ, ಅದು ಅಲ್ದೆ ನಿಮ್ಮ ಎಲ್ಲ ಗಾಡಿಗಳನ್ನ ಯಾರೋ ಒಡೆದು ಹಾಕಿದ್ದಾರೆ, ಗೊತ್ತಿಲ್ಲ ಇದನ್ನೆಲ್ಲ ಯಾರು ಮಾಡಿದ್ರು ಅಂತ. ಇಲ್ಲ, ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ, ಇದ್ ನೀನ್ ಏನ್ ಮಾತಾಡ್ತಾ ಇದೀಯಾ? ಜಮೀನ್ದಾರ ಅವನ ಮನೆ ಹತ್ರ ಹೋಗಿ ನೋಡ್ತಾನೆ. ಅವನ ಮನೆ ಮತ್ತೆ ಅವನ ಫ್ಯಾಕ್ಟರಿ ಎರಡೂ ಸುಟ್ ಹೋಗ್ತಾ ಇರತ್ತೆ. ಅದನ್ನ ನೋಡಿ ಅವನು ದಂಗಾಗ್ಬಿಡ್ತಾನೆ, ಮತ್ತೆ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ಅಲ್ಲಿ ಊರಿನ ಎಲ್ಲ ಜನರು ಬಂದು ಸೇರ್ತಾರೆ, ಮತ್ತೆ ಅದರಲ್ಲಿ ರಾಮು ಕೂಡ ಇರ್ತಾನೆ. ಅವನನ್ನ ನೋಡಿ ಜಮೀನ್ದಾರನ್ಗೆ ನಾಚಿಕೆ ಆಗ್ಬಿಡತ್ತೆ. ನನ್ನ ಕ್ಷಮಿಸ್ಬಿಡು ರಾಮು, ಇದೆಲ್ಲ ನಾನು ಮಾಡಿರೋ ಕರ್ಮದ ಫಲಾನೇ. ನಾನು ನಿನ್ನ ಮನೆಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ನೋಡು ನನ್ನ ಮನೇನೆ ಸುಟ್ಟೋಯ್ತು. ನಾನ್ ಮಾಡಿದ ಕೆಲ್ಸಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ, ನನ್ನ ಕ್ಷಮಿಸ್ಬಿಡು. ನಿಮ್ಗೆ ನಿಮ್ಮ ತಪ್ಪಿನ ಅರಿವಾಗಿರೋದು ಅದೇ ದೊಡ್ಡ ಗುಣ ಜಮೀನ್ದಾರೆ. ನೀವು ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲಿವರೆಗೂ ನೀವು ನಿಮ್ ಕುಟುಂಬದವ್ರನ್ನ ಕರ್ಕೊಂಡು ನನ್ ಮನೇಲಿ ಇರ್ಬೋದು. ಮತ್ತೆ ಫ್ಯಾಕ್ಟರಿ ವಿಷಯ ಏನು ಅಂದ್ರೆ, ನಿಮ್ಗೆ ಇನ್ಶೂರೆನ್ಸ್ ಮೂಲಕ ನಿಮ್ಮ ಹಣ ಎಲ್ಲ ವಾಪಸ್ ಬರುತ್ತೆ. ಜಮೀನ್ದಾರ ರಾಮುಗೆ ಎಲ್ಲ ವಿಷಯನು ಹೇಳ್ತಾನೆ, ಮತ್ತೆ ರಾಮುನ ಕ್ಷಮೆ ಕೂಡ ಕೇಳ್ತಾನೆ. ಮತ್ತೆ ಇದಾದ್ಮೇಲೆ ರಾಮು ಮತ್ತೆ ತನ್ನ ಗಾಡಿಯಲ್ಲಿ ಪಾನಿಪುರಿ ಮಾರೋದನ್ನ ಶುರು ಮಾಡ್ತಾನೆ, ಮತ್ತೆ ಪೂರ್ತಿ ಊರಲ್ಲಿ ಫೇಮಸ್ ಆಗ್ಬಿಡ್ತಾನೆ. ಜಮೀನ್ದಾರ ಮತ್ತೆ ಲೆಕ್ಕಾಚಾರ ನೋಡವನು ಒಳ್ಳೆಯವರಾಗ್ಬಿಡ್ತಾರೆ, ಮತ್ತೆ ತಮ್ಮ ತಮ್ಮ ಜೀವನನ ಸರಿಯಾಗಿ ನಡೆಸ್ತಾ ಇರ್ತಾರೆ. ರಾಮು ತನ್ನ ಒಳ್ಳೆಯ ವ್ಯವಹಾರದಿಂದ ತುಂಬಾ ಪಾನಿಪುರಿಯನ್ನ ಮಾರಕ್ಕೆ ಶುರು ಮಾಡ್ತಾನೆ.